ಶ್ರೀನಿವಾಸ್ ಅವರೇ ಕರೆಕ್ಟ್ ಅಲ್ವಾ ನೋಡ್ರಿ, ನಿಮ್ಗೆ ಅನ್ಸುತ್ತಲ್ಲ ಪ್ರೊಡ್ಯೂಸರ್ ನೀವು ಕೂಡ ಇಲ್ಲಿ ಇರೋ ತುಂಬಾ ಜನ ಪ್ರೊಡ್ಯೂಸರ್ಸ್ ಇದ್ರಾ, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಇವೆಂಟ್ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಹ್ಯಾಪಿ ಬರ್ತ್ಡೇ ಅಪ್ಪ, ಗಾಡ್ ಬ್ಲೆಸ್ ಯು. ನನಗೆ ಅನ್ಸಿದ್ದು ಏನಂದ್ರೆ, ಯಾರು ಬೇಕಾದ್ರೂ ಸಿನಿಮಾಗಳು ಮಾಡ್ತಾರೆ, ಹಿಟ್ಟು ಸಕ್ಸಸ್ ಬಿಸ್ನೆಸ್ ಇದು ನೋಡ್ಕೊಂಡು ಮಾಡ್ತಾರೆ. ಫಸ್ಟ್ ಆ ಸಿನಿಮಾ ಮಾಡೋದು ಇದೆಯಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಗ್ರೇಟ್ ಅಂಡ್ ಡಿಬೇರ್ ರಿಯಲಿ ಕಾದು ಆ ಒಂದು ಹ್ಯಾಪಿನೆಸ್ ಒಂದು ಕದಾ. ಇವರು ನೀನು ಎಲ್ಲೋ ಸಿನಿಮಾ ಚೇಸಾನು, ಆ ಫಸ್ಟ್ ಸಿನಿಮಾ ಡೈರೆಕ್ಟ್ ಚೇಸಿದ್ದಿ, ಫಸ್ಟ್ ಸಿನಿಮಾ ಆಕ್ಟ್ ಚೇಸ್ ಸೂಪರ್ ಹಿಟ್ ಅವ್ತು ಕದಾ ಲೈಫ್ ಲೋ, ಅದೇ ಅದು ಎಕ್ಸ್ಟ್ರಾಂಡ್ರಿ ಇದ್ದದ್ದು. ಅಲ್ಲಾಗೆ ಟ್ಯಾಲೆಂಟ್ ಉಂಡೇದಿ ಗೊಪ್ಪತನ ಕಾದು, ಟ್ಯಾಲೆಂಟ್ ಗುರ್ತುಪಡ್ಡೇ ಗುರ್ತು ಚೇಸಿದ ಉಂದು ಕದಾ ಅದು ಚಾಲಾ ಗೊಪ್ಪತನ. ನಮ್ಗೆ ಇವ್ ನೋಡ್ತಿದ್ದಂಗೆ ಇಲ್ಲ ಇವನ್ನ ಎಕ್ಸ್ಟ್ರಾಡ್ರಿ ಲಾಂಚ್ ಮಾಡ್ಬೇಕು ಅಂತ, ಇವನ್ ಏನ್ ಕಂಟ್ರೋಲ್ಗೆ ಸಿಗ್ಲಿಲ್ಲ. ಇಲ್ಲ ಚಿಕ್ಕಪ್ಪ ಒಂದ್ ಸಣ್ಣ ಅದ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಇದ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಓಡಾಡ್ತಾನೆ ಇದ್ದ. ಇವತ್ ನಿಜ ಹೇಳ್ಬೇಕು ಅಂದ್ರೆ ನಾಕೆ ಕ್ರಿಯೇಟಿವ್ ಇಟ್ಟು ತಿಳ್ಸ ಅವನು ನಾನ್ ಡೈರೆಕ್ಟ್ ಮಾಡ್ತಿದೀನಿ ಏನಾರು ಸ್ಪೆಷಲ್ ಆಗಿ ಏನಾರ ಮಾಡೋಣ ಅಂದ್ರೆ ಇಲ್ಲ ಚಿಕ್ಕಪ್ಪ ನನಗ ಅದೇನು ಅಷ್ಟು ಇಷ್ಟ ಆಗ್ತಿಲ್ಲ ಅಂತ ಅವನೇ ರಿಜೆಕ್ಟ್ ಮಾಡ್ಬಿಡ್ತಾನೆ. ದಟ್ ಈಸ್ ದ ಸ್ಪಿರಿಟ್, ಅದಕ್ಕೆ ಸೂಪರ್ ಸ್ಟಾರ್ ಅನ್ನೋ ಟೈಟಲ್ ಇಟ್ಟಿರೋದು. ಅಂಡ್ ನೀವು ಚೆಪ್ಪಿನಟ್ಲೆ ಎಕ್ಸ್ಟ್ರಾಡ್ರಿ ಡೈರೆಕ್ಟ್ರು. ನಾನು ನೋಡಿದೀನಿ ಸ್ವಲ್ಪ ಕಾಂಪ್ರಮೈಸ್ ಆಗೋದು ನೋಡಿದೀನಿ. ನಾನೇ ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡುವಾಗ ನೀನು 9 lakhs ಫಿಲಮ್ ಚೇಸಾನು, ಓನ್ಲಿ 9 lakhs ತರಲೇ ನನ್ನ ಮಗ ಅನ್ನಿ, ಅದಿ 15 lakhs ಇಸ್ತಾರೆ ಚೆಪ್ಪಿ 9 lakhs ಇಚ್ಚೇಸಿ. ಬಟ್ ಈತನ ಅಲ್ಲ ಕಾದು, ನೀವು ಚೆಪ್ಪಿನಟ್ಲು ಪ್ಯಾನ್ ಇಂಡಿಯಾ ಡೈರೆಕ್ಟ್ರೆ ಕಾಂಪ್ರಮೈಸೇ ಆಗಲ್ಲ. ಹಿಂಗೇ ಮಾಡ್ತೀನಿ ಹಿಂಗೇ ಮಾಡ್ತೀನಿ ಅಂತ ಕೂತ್ಕೊಂಡು ಅದಕ್ಕೆ ಭಗವಂತನು ಮೀಲಾಂಟಿ ಪ್ರೊಡ್ಯೂಸರ್ ಇಚ್ಚಾರು. ಅದಕ್ಕೆ ಆ ಟೈಟ್ಲ್ ಹಂಗೆ ಇಟ್ಟಿದ್ದಾರೆ, ಆ ಡೈರೆಕ್ಟರ್ ಹಂಗೆ ಇದ್ದಾರೆ, ಹೀರೋನ್ ಹಂಗೆ ಇದ್ದಾರೆ, ಎಲ್ಲ ಪ್ಯಾನ್ ಇಂಡಿಯಾನೇ. ಸೂಪರ್ ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್. ಖಂಡಿತ ಈ ಒಂದು ಇದನ್ನ ನೋಡ್ತಾ ಇದ್ರೆ 100 days ಫಂಕ್ಷನ್ ಇಂಥ ಸ್ಪಿರಿಟ್ ಇಂಥ ಪಾಸಿಟಿವಿಟಿ ನೆನ್ ಚೂಡ್ಲೇದು. ಇಕ್ಕಡ ಇಂಕಾ ಸ್ಟಾರ್ಟ್ ಚೇಸಿನ ಮೊದಲು ಪೆಟ್ಟಾರು, ಇಲ್ಲೇ ಆ ಪಾಸಿಟಿವಿಟಿ ಕಾಣಿಸ್ತಾ ಇದೆ. ಶೂರ್ ಶಾಟ್ ಭಗವಂತನು ಮೀಕು ಡೆಫಿನೆಟ್ ಚಾಲ ಬಾಗ್ ಚೆಪ್ಪಾರು ಕ್ಯಾಲ್ಕುಲೇಷನ್ ಉಂಟುಂದು. ಬಟ್ ಮೋರ್ ದೆನ್ ದಟ್ ಅವಾಗ ಪಾಸಿಟಿವಿಟಿ ಉಂಟು ಕದಾ, ನೀನು ಒಬ್ಬ ಡೈರೆಕ್ಟ್ ನೀವು ಹೀರೋನಿ ನಂಬಿ ಇದು ಬಾಗ್ ಅವುತ್ತಿ ಅಂತ ಚೇಸ್ತಾನಂಟ ಡೆಫಿನೆಟ್ ಗಾ ಗಾಡ್ ಬ್ಲೆಸ್ಸಿಂಗ್ ಉಂಟುಂದು. ಐ ವಿಶ್ ಯು ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಎಲ್ಲರಿಗೂ ಥ್ಯಾಂಕ್ಸ್. ಅಷ್ಟೇ ಸಾಂಗ್ಸ್ ಎಲ್ಲ ಹೇಗನ್ನಿಸ್ತಾರೆ? ನೀವಿನ್ನೂ ನೋಡೇ ಇಲ್ಲ ಇದನ್ನ, ನಾನ್ ನೋಡಿದೀನಿ. ನೀವು ನೋಡಿರೋದು ಏನಿದ್ರು ಇಷ್ಟೇ, ನಾನು ಫೈಟ್ ನೋಡ್ಬಿಟ್ಟು ನಾನು ಸುದೀಪ್ ಇಬ್ರು ಒಟ್ಟಿಗೆ ನೋಡ್ಬಿಟ್ಟು ನಾನು ಸುದೀಪ್ ಇಬ್ರು ಶಾಕ್ ಆಗೋಗ್ಬಿಟ್ರು. ಏನೇ ಇದು ಸರ್, ಏನ್ ಸರ್ ಇವರು ಇವನ್ನ ಬಿಟ್ರೆ ಬಹಳ ಕಷ್ಟ ಸರ್ ಅಂತ. ಇಲ್ಲಪ್ಪ ಅದೇನೋ ದೇವ್ರು ಹಿಡಿದಿಟ್ಕೊಂಡಿದ್ದಾನೆ, ಬಿಟ್ರೆ ಆ ಡ್ಯಾನ್ಸ್ ಇರ್ಬೋದು ಇದಿರ್ಬೋದು. ಆಮೇಲೆ ಹಂಗಂತಲ್ಲ, ಈಸ್ ವೆರಿ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟೆಡ್. ಅಟ್ ದಿ ಸೇಮ್ ಟೈಮ್ ಒಂದು ಪರಿಶ್ರಮ ಇದೆಯಲ್ಲ, ಸುಮ್ನೆ ಹೇಳ್ಬಾರ್ದು. 5 years ನಿಂಚೆ ಏನ್ ಮಿಸ್ ಆದ್ರೂ ಜಿಮ್ ಮಿಸ್ ಆಗಲ್ಲ. ಏನ್ ಫಸ್ಟ್ ಡ್ರಾಮಾ ಸ್ಟಾರ್ಟ್ ಚೇಸಾಡು, ಓಕೆ. ಆಮೇಲೆ ಜಿಮ್ನಾಸ್ಟಿಕ್ ಹೋದ, ನಾವೇನು ಕೇಳ್ತಾನೆ ಇಲ್ಲ ಅವನೇ ಜಿಮ್ನಾಸ್ಟಿಕ್ ಎಕ್ರಿ ಪಲ್ಟಿ ಗಿಲ್ಟಿ ಹೊಡೆದು ನಿಶ್ಚಿತ ಇದ್ರೆ ಪಲ್ಟಿ ಎಲ್ಲ ಹೊಡೆಯೋರು, ಓಕೆ. ಆಮೇಲೆ ಜಿಮ್ ಸ್ಟಾರ್ಟ್ ಮಾಡ್ಕೊಂಡ, ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡ, ಒಬ್ಬರು ಮುಂತಿ ನೀನೇನೋ ಚೇಯಲಿ ಏನೋ ಚೇಯಲಿ ಅಂದ್ರೆ ಅದು ಡೆಫಿನೆಟ್ ಗಾ ದೇವರು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರ ಆಶೀರ್ವಾದ ನಿನಗೆ ಇದೆಯಪ್ಪ. ಎಲ್ಲರಿಗಿಂತ ಮುಖ್ಯವಾಗಿ ಪತ್ರಿಕೆಯವರದು ಫ್ಯಾನ್ಸ್ಗಳದ್ದು ಎಲ್ಲರ ಆಶೀರ್ವಾದ ನಿನಗಿದೆ, ಖಂಡಿತ ಒಳ್ಳೇದಾಗುತ್ತೆ. ವೆರಿ ನೈಸ್, ದಟ್ ವಾಸ್ ಅಮೇಜಿಂಗ್. ಅಂಡ್ ಈ ಒಂದು ಸಿಚುಯೇಷನ್ ಅಲ್ಲಿ ಐ ವಾಂಟ್ ನಿರಂಜನ್ ಟು ಸ್ಪೀಕ್ ಫ್ಯೂ ವರ್ಡ್ಸ್.